ರಾಜ್ಯದಲ್ಲಿ ಒಂದ್ ಕಡೆ ದೋಸ್ತಿ ಅಂತ ಹೇಳ್ತಾರೆ, ಬಟ್ ಮಂಡ್ಯದಲ್ಲಿ ನಡೀತಾ ಇರೋದು ಕುಸ್ತಿ. ಶಂಕುಸ್ಥಾಪನೆಯ ಕಲ್ಲು ವಿಚಾರಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಚಟಾಪಟಿ. ನೋಡಿ, ಶಂಕುಸ್ಥಾಪನೆಯ ಕಲ್ಲು ವಿಚಾರಕ್ಕೆ ಹಿಂದೆ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ಹೆಸರಿರುವಂತಹ ಶಂಕುಸ್ಥಾಪನೆಯ ಕಲ್ಲಲ್ಲಿ ಹಾಕಲಾಗಿತ್ತು. ಈಗ ಜೆಡಿಎಸ್ ಶಾಸಕ ಅನ್ನದಾನಿ ಹೆಸರಿರುವಂತಹ ಶಂಕುಸ್ಥಾಪನೆಯ ಕಲ್ಲನ್ನು ಅಳವಡಿಸಲಾಯಿತು. ಒಂದೇ ಕಟ್ಟಡಕ್ಕೆ ಎರಡೆರಡು ಶಂಕುಸ್ಥಾಪನೆಯ ಕಲ್ಲನ್ನು ಅಳವಡಿಸಲಾಗಿದೆ. ಹಾಗಾಗಿ ಜೆಡಿಎಸ್ ಶಾಸಕರ ವಿರುದ್ಧ ಈಗ ಕಾಂಗ್ರೆಸ್ ಕಾರ್ಯಕರ್ತರು ತಿರುಗಿ ಬಿದ್ದಿದ್ದಾರೆ. ಅಂಬೇಡ್ಕರ್ ಭವನದ ಮುಂಭಾಗ ಧರಣಿಯನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇದ್ದೀರಾ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಈಗ ಪೊಲೀಸರು ಕಟ್ಟೆಚ್ಚರವನ್ನ ಕೂಡ ವಹಿಸಿಕೊಂಡಿದ್ದಾರೆ. ಮಾಜಿ ಹಾಲಿ ಶಾಸಕರು ಅಳವಡಿಸಿರುವ ಶಿಲಾನ್ಯಾಸ ಕಲ್ಲುಗಳಿಗೆ ಪೊಲೀಸ್ ಭದ್ರತೆಯನ್ನ ನೀಡಲಾಗಿದೆ. ಓಕೆ, ನನ್ನ ಸಹೋದ್ಯೋಗಿ ಸಂತೋಷ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದರೆ. ಸಂತೋಷ್, ಅಭಿವೃದ್ಧಿ ವಿಚಾರದಲ್ಲಿ ಕಿತ್ತಾಡ್ಕೊಂಡು ಅಭಿವೃದ್ಧಿ ಮಾಡಿ ಅಂತಂದ್ರೆ ಒಂದು ಶಂಕುಸ್ಥಾಪನೆ ಕಲ್ಲಿಗೋಸ್ಕರ ಕಿತ್ತಾಡುವಂತ ಪರಿಸ್ಥಿತಿ ಬಂತಲ್ಲ, ಏನ್ ಕತೆ ಇವ್ರದ್ದು? ಏನ್ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನ ನಡುವೆ ನಡೀತಾ ಇರ್ತಕ್ಕಂತ ಕಿತ್ತಾಟ? ಈ ಹಿಂದೆ ಏನು ನರೇಂದ್ರ ಸ್ವಾಮಿ ಶಾಸಕರಾಗಿದ್ರು, ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಭವನಕ್ಕೆ ಅವರ ಕಾಲದಲ್ಲಿ ಉದ್ಘಾಟನೆ ಆಗಿದೆ, ಶಂಕುಸ್ಥಾಪನೆ ಆಗಿದೆ ಅಂತ ಹೇಳಿ ಕಲ್ಲನ್ನ ಹಾಕಿದ್ದಾರೆ. ಆದ್ರೆ ಈಗ ಜೆಡಿಎಸ್ ನ ಅಂದಾನಿ ಅವರು ಶಾಸಕರಾಗಿದ್ದಾರೆ, ಈಗ ಅನ್ನದಾನಿ ಅವರು ನನ್ನ ಕಾಲದಲ್ಲಿ ಇದಕ್ಕೆ ಶಂಕುಸ್ಥಾಪನೆ ಮಾಡಿದ್ದಾರೆ ಅಂತೇಳಿ ಒಂದೇ ಕಟ್ಟಡಕ್ಕೆ ಇನ್ನೊಂದು ಶಂಕುಸ್ಥಾಪನೆ ಕಲ್ಲು ಹಾಕಿದ್ದಾರೆ. ಈಗ ಒಂದೇ ಕಟ್ಟಡದಲ್ಲಿ ಎರಡೆರಡು ಕಲ್ಲಿದೆ ಅನ್ನೋದು, ಇದರಿಂದಾಗಿ ಒಂದು ರೀತಿ ಮಳವಳ್ಳಿ ಪಟ್ಟಣದಲ್ಲಿ ಚರ್ಚೆ ಶುರುವಾಗಿದೆ. ನಾಯಕರು ಮತ್ತೆ ಜನಪ್ರತಿನಿಧಿಗಳು ಅಭಿವೃದ್ಧಿಯ ಕಡೆಯನ್ನ ಗಮನವನ್ನ ಕೊಡಬೇಕು. ಆದ್ರೆ ಇಲ್ಲಿ ನೋಡಿದ್ರೆ ಶಂಕುಸ್ಥಾಪನೆಯ ವಿಷಯವಾಗಿ ಇಷ್ಟೆಲ್ಲ ಗಲಾಟೆಯನ್ನ ಮಾಡ್ತಿದ್ದಾರೆ, ಅದರಲ್ಲೂ ಕೂಡ ರಾಜ್ಯದಲ್ಲಿ ದೋಸ್ತಿ ಸರ್ಕಾರ ಅಂತ ಅನ್ನಿಸ್ಕೊಂಡಿರ್ತಕ್ಕ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನವರು ಕಿತ್ತಾಡ್ತಾ ಇರೋದು ಒಂದು ರೀತಿ ಚರ್ಚೆಗೆ ಗ್ರಾಸವಾಗಿದೆ. ಅರುಣ್, ಅನ್ನದಾನಿ ಅವ್ರಿಗೆ ಬೇರೆ ಯಾವ್ದು ಇರ್ಲಿಲ್ವಾ ಶಂಕುಸ್ಥಾಪನೆಯನ್ನ ಮಾಡಕ್ಕೆ? ಇದೇ ಬೇಕಾಗಿತ್ತ ಅಂದ್ರೆ, ಈಗ ಅನ್ನದಾನಿ ಅವರು ಹೇಳೋ ಪ್ರಕಾರ ಇದು ನನ್ನ ಕಾಲದಲ್ಲಿ ಶಂಕುಸ್ಥಾಪನೆ ಆಗಿದ್ದಂತಹ ಕಟ್ಟಡ, ಆದ್ರೆ ನರೇಂದ್ರ ಸ್ವಾಮಿ ಅವರು MLA ಆದ ತಕ್ಷಣ ಅವರ ಹೆಸರನ್ನ ಹಾಕಿಸ್ಕೊಂಡ್ರು ಅಂತೇಳಿ ಆರೋಪವನ್ನ ಅನ್ನದಾನಿ ಅವರು ಮಾಡ್ತಾ ಇದ್ದಾರೆ. ಇದೇ ರೀತಿ ಮಾಜಿ ಶಾಸಕ ನರೇಂದ್ರ ಸ್ವಾಮಿ ಅವರನ್ನ ಕೇಳಿದ್ರೆ ಅನ್ನದಾನಿ ಅವರು ಸುಳ್ಳು ಹೇಳ್ತಿದ್ದಾರೆ, ನಾನು ಸರಿಯಾಗಿ ಶಂಕುಸ್ಥಾಪನೆ ಕಲ್ಲನ್ನ ಹಾಕ್ಸಿದ್ದೆ ಅನ್ನೋ ಮಾತು ಹೇಳ್ತಿದ್ದಾರೆ. ಹೀಗಾಗಿ ಇಲ್ಲಿ ಯಾರು ಸತ್ಯ ಯಾರು ಸುಳ್ಳು ಅಂತಕ್ಕಂತ ಪ್ರಶ್ನೆ ಈಗ ಜಿಲ್ಲೆಯ ಜನರಲ್ಲಿ ಶುರುವಾಗಿದೆ. ಅರುಣ್, ಅಂದ್ರೆ ಒಂದು ಕಟ್ಟಡಕ್ಕೋಸ್ಕರ ಈ ರೀತಿಯಾಗಿ ಕಿತ್ತಾಡ್ಕೊಳ್ತಾ ಇದ್ದಾರೆ ಈ ಇಬ್ಬರು ಮಾಜಿ ಮತ್ತು ಹಾಲಿ ಶಾಸಕರಿಗೆ, ಏನೋ ಅನಿಸೋದೇ ಇಲ್ವಾ? ಜನರ ಮುಂದೆ ಹೋಗಿ ಮತ್ತೆ ನಿಲ್ತಾರಲ್ಲ, ನಾಚಿಕೆ ಅಂತ ಅನಿಸೋದೇ ಇಲ್ವಾ? ಈ ಪ್ರಶ್ನೆಗೆ ಇಬ್ರು ನಾಯಕರೇ ಈಗ ಉತ್ತರವನ್ನ ಕೊಡಬೇಕಾಗಿದೆ. ಯಾಕಂದ್ರೆ ಇಬ್ರನ್ನ ಕೇಳಿದ್ರು ಕೂಡ ಇದು ನಮ್ಮ ಕಾಲದಲ್ಲೇ ಆಗಿದೆ, ನಮ್ಮ ದಾಖಲೆ ಇದೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಈಗ ಇಬ್ರು ನಾಯಕರು ಕೂಡ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ. ಶಂಕುಸ್ಥಾಪನೆ ನಿಜವಾಗ್ಲೂ ಯಾರು ನೆರವೇರಿಸಿದ್ದು ಅನ್ನೋದನ್ನ ತಿಳಿಸ್ಬೇಕಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯದಲ್ಲಿ ದೋಸ್ತಿ ಸರ್ಕಾರದಲ್ಲಿದ್ದು ಈ ರೀತಿ ಕಿತ್ತಾಡ್ಕೊಂಡ್ರೆ ಅದು ಸರ್ಕಾರದ ಮೇಲೂ ಪರಿಣಾಮ ಬೀರುತ್ತೆ, ಮತ್ತೆ ಅಭಿವೃದ್ಧಿ ಕೆಲಸದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಇಬ್ಬರು ನಾಯಕರ ಕಿತ್ತಾಡದಲ್ಲಿ ಒಟ್ಟಾರೆ ಜನಸಾಮಾನ್ಯ ತೊಂದರೆ ಅನುಭವಿಸ್ತಿದ್ದಾನೆ ಅಂತಾನೆ ಹೇಳ್ಬೋದು ಅರುಣ್. ಓಕೆ ಸಂತೋಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅಂಬೇಡ್ಕರ್ ಭವನಕ್ಕೆ ಹಾಕಿರುವ ಬೋಗಸ್ ಕಲ್ಲನ್ನು